ಒಂದು ಚಿಕ್ಕ ನಗರವಿತ್ತು. ಆ ನಗರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಒಂದು ದಿನ ಯಾವುದೋ ಕೆಲಸದಲ್ಲಿ ಆ ಬ್ರಾಹ್ಮಣನಿಗೆ ಬೇರೊಂದು ಹಳ್ಳಿಗೆ ಹೋಗಬೇಕಾಯಿತು. ಅವನು ಹೋಗುವ ತಯಾರಿ ಮಾಡಿದ. ಅವನ ತಾಯಿ ಎಂದಳು, ಮಗ, ಪ್ರವಾಸಕ್ಕೆ ನೀನೊಬ್ಬನೇ ಏಕೆ ಹೋಗುವೆ? ಯಾರನ್ನಾದರೂ ಜೊತೆಗೆ ಕರೆದುಕೊಂಡು ಹೋಗಲ್ಲ? ಬ್ರಾಹ್ಮಣನಂದ, ಅಮ್ಮ, ಈ ದಾರಿ ಕಾಡು ದಾರಿಯಾಗಿರುವುದೇನೋ ನಿಜ, ಆದರೆ ಹೆದರೋ ಕಾರಣವಿಲ್ಲ. ಆ ಕಾಡಿನಲ್ಲಿ ಯಾವುದೇ ಹಿಂಸಕ ಪಶುಗಳಿಲ್ಲ, ಯಾವುದೇ ಕಳ್ಳ ದರೋಡೆಕೋರರೂ ಇಲ್ಲ. ತಾಯಿ ಅಂದಳು, ಅರೆ, ಆದರೂ ಯಾರಾದರೂ ಜೊತೆಗಿದ್ದರೆ ಒಳ್ಳೆಯದಲ್ಲವೇ? ಬ್ರಾಹ್ಮಣನಂದ, ಅಮ್ಮ, ನೀನು ಚಿಂತಿಸಬೇಡ. ನೋಡಮ್ಮ, ನಾನೊಬ್ಬನೇ ಹೋಗುವೆ ಮತ್ತು ಕೆಲಸ ಮುಗಿಸಿಕೊಂಡು ನಾಳೆ ಸಂಜೆವರೆಗೆ ಹಿಂತಿರುಗುವೆ. ಆದರೂ ಆ ಬ್ರಾಹ್ಮಣನ ತಾಯಿ ಮನೆಯ ಅಂಗಳದಲ್ಲಿರೋ ಬಾವಿಯತ್ತ ಹೋದಳು. ಮತ್ತ ಬಾವಿಯಿಂದ ಒಂದು ಏಡಿಯನ್ನು ತಗೊಂಡು ಬಂದಳು. ಮಗನಿಗೆ ಹೇಳಿದಳು, ಇಲ್ಲಿ ನೋಡು, ನೀನೊಬ್ಬನೇ ಹೋಗೋದು ಸರಿಯಲ್ಲ, ಈ ಏಡಿಯನ್ನು ನಿನ್ನ ಜೊತೆಗೆ ಕೊಂಡೊಯ್ಯು. ತಾಯಿಯ ಸಾಂತ್ವನಕ್ಕಾಗಿ ಬ್ರಾಹ್ಮಣ ಆ ಏಡಿಯನ್ನು ತಗೊಂಡ. ಅವನು ಏಡಿಯನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಆ ಬಟ್ಟೆಯನ್ನು ಚೀಲದಲ್ಲಿಟ್ಟುಕೊಂಡ. ನಂತರ ಚೀಲ ತಗೊಂಡು ಮನೆಯಿಂದ ಹೊರಬಿದ್ದ. ಬೇಸಿಗೆ ಕಾಲವಾಗಿತ್ತು. ಮಧ್ಯಾಹ್ನವಾಗ್ತಾ ಬ್ರಾಹ್ಮಣ ಸೆಕೆಯಿಂದ ಬೇಸತ್ತ. ಆಗ ಮುಂದುಗಡೆ ಅವನಿಗೊಂದು ದೊಡ್ಡ ವೃಕ್ಷ ಕಾಣಿಸಿತು. ಬ್ರಾಹ್ಮಣ ಎನಿಸಿದ, ಈ ಮರದ ನೆರಳಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯುವೆ, ಬಿಸಿಲು ಕಡಿಮೆಯಾದ ಬಳಿಕ ಮುಂದುವರಿಯುವೆ. ಮರದಡಿಗೆ ಹೋದ ನಂತರ ಬ್ರಾಹ್ಮಣ ತನ್ನ ಚೀಲ ಬಿಚ್ಚಿದ, ಬೆಲ್ಲ ಮತ್ತು ರೊಟ್ಟಿ ತಿಂದ, ಮತ್ತ ಮರದಡಿಯಲ್ಲಿ ಕಾಲು ಚಾಚಿಕೊಂಡು ಆರಾಮಾಗಿ ಮಲಗಿದ. ತುಂಬಾ ದಣಿದಿದ್ದ, ಆದ್ದರಿಂದ ಮರದಡಿಯಲ್ಲಿ ಅವನಿಗೆ ನಿದ್ದೆ ಬಂದು ಬಿಟ್ಟಿತು. ಆ ಮರದ ಪೊಟ್ಟರಿಯಲ್ಲಿ ಒಂದು ಹಾವಿತ್ತು. ಹಾವು ಒಳಗಿನಿಂದ ಹೊರಗೆ ಬಂತು ಮತ್ತು ಬ್ರಾಹ್ಮಣನನ್ನು ನೋಡಿತು. ಬ್ರಾಹ್ಮಣನ ಚೀಲವನ್ನು ನೋಡಿತು. ಆ ಚೀಲದಿಂದ ಏಡಿಯ ಪರಿಮಳ ಬರುತ್ತಿತ್ತು. ಏಡಿಯ ಪರಿಮಳ ಹಾವಿಗೆ ತುಂಬಾ ಇಷ್ಟ. ಆದ್ದರಿಂದ ಹಾವು ಚೀಲದತ್ತ ಮುಂದುವರಿಯಿತು ಮತ್ತು ಚೀಲದ ಒಳಗೆ ನುಗ್ಗಿತು ಮತ್ತು ಏಡಿಯನ್ನು ಹಿಡಿಯೋ ಪ್ರಯತ್ನ ಮಾಡಿತು. ಇದನ್ನು ಕಂಡ ಏಡಿಗೆ ಕೋಪ ಬಂತು. ಅದು ಹಾವಿಗೆ ಕಚ್ಚಿತು. ಕೊನೆಗೆ ಹಾವು ಚಡಪಡಿಸಿ ಸತ್ತು ಹೋಯಿತು. ಸ್ವಲ್ಪ ಹೊತ್ತಿನ ನಂತರ ಬ್ರಾಹ್ಮಣನಿಗೆ ಎಚ್ಚರವಾಯಿತು. ಅವನು ತನ್ನೆರಡೂ ಕೈಗಳನ್ನು ಎತ್ತಿಕೊಂಡು ಮೈಕುಲುಕಿಸಿದ. ಆಗ ಆಕಸ್ಮಿಕವಾಗಿ ಚೀಲದತ್ತ ಅವನ ದೃಷ್ಟಿ ಹರಿಯಿತು. ನೋಡಿದರೇನು, ಏಡಿಯ ಚೀಲದ ಬಳಿ ಒಂದು ಹಾವು ಸತ್ತು ಬಿದ್ದಿತ್ತು. ಬ್ರಾಹ್ಮಣ ತಿಳಿದುಕೊಂಡ, ಈ ಏಡಿಯೇ ಹಾವಿನಿಂದ ನನ್ನ ಪ್ರಾಣ ರಕ್ಷಿಸಿತು. ಅವನು ಮನದಲ್ಲಿ ಆ ಏಡಿಗೆ ಧನ್ಯವಾದ ನೀಡಿದ. ಅವನಿಗೆ ನಿಜವಾಗಿಯೂ ಅನಿಸಿತು, ನಮ್ಮ ತಾಯಿಯ ಮಾತು ಯಾವಾಗಲೂ ಕೇಳಬೇಕು. ಒಂದು ವೇಳೆ ನಾನು ತಾಯಿಯ ಮಾತನ್ನು ಕೇಳಿರದಿದ್ದರೆ